ಮನಿ ಅಂತಂದರೆ ಅವರಿಗೆ ಕೇಂದ್ರದಲ್ಲಿ 1996 ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು ಪಾರ್ಲಿಮೆಂಟಿಗೆ ನಿಲ್ಲಿಸಿ ನಾವು ಅವ್ರನ್ನ ಕೇಂದ್ರಕ್ಕೆ ಹೋಗಿ ಅಂತೇಳಿ ಪಾರ್ಲಿಮೆಂಟ್ ಮೆಂಬರ್ ಆದರು ದೇವೇಗೌಡರು ಅವರಿಗೆ ಸ್ಟೇಟ್ ಮಿನಿಸ್ಟರ್ ಮಾಡಿದ್ರು ಅಲ್ಲಿ ರಾಜೀನಾಮೆ ಕೊಟ್ಬಿಟ್ರು ಅದನ್ನೇ ಗೊತ್ತಾದ ಮೇಲೆ ಸ್ವೇರಿಂಗ್ ಆನಿಗೆ ಅಲ್ಲೇ ಬರ್ಕೊಟ್ರು ನನಗೆ ಸ್ಟೇಟ್ ಮಿನಿಸ್ಟರ್ ಬೇಡಪ್ಪ ನೀವು ಯಾರಿಗಾರ ಮಾಡ್ತೀರಿ ಅಂತ ಕೊಟ್ರು ಆಮೇಲೆ ಜಾಲಪ್ಪನವ್ರಿಗೆಲ್ಲ ಒಪ್ಪಿಸಿ ಮತ್ತೆ ಕ್ಯಾಬಿನೆಟ್ ಕೊಟ್ಟ ಮೇಲೆ ಮಂತ್ರಿ ಆದರು ಟೆಕ್ಸ್ಟೈಲ್ ಮಂತ್ರಿ ಆಗಿದ್ರು ಅವರು ನಾವೆಲ್ಲ ಜಾಲಪ್ಪನವ್ರಿಗೆ ಒಪ್ಪಿಸ್ತಾರೆ ರಾಜೀನಾಮೆ ಕೊಟ್ಬಿಟ್ಟಿದ್ರಲ್ಲ ಇಲ್ಲ ಇಲ್ಲ ಒಪ್ಕೊಳ್ಳಿ ಕ್ಯಾಬಿನೆಟ್ ಮಂತ್ರಿ ಆಗಿ ಅಂತೇಳಿ ಒಪ್ಪಿಸಿ ಸೊ ಭಾಳ ಸ್ವಾಭಿಮಾನಿ ಇದ್ದರು ಅಪರೂಪ ಅಂತೇವರು ರಾಜಕಾರಣದಲ್ಲಿ ಸ್ವಾಭಿಮಾನದಿಂದ ಪ್ರಾಮಾಣಿಕತೆಯಿಂದ ಇರ್ತಕ್ಕಂಥ ರಾಜಕಾರಣಿಗಳು ಭಾಳ ಅಪರೂಪ ಆ ಅಪರೂಪದ ರಾಜಕಾರಣಿಗಳ ಸಾಲಿನಲ್ಲಿ ಜಾಲಪ್ಪನವ್ರು ನಿಲ್ತಾರೆ ಥ್ಯಾಂಕ್ ಯು ಮಾನಿ ಅಂತಂದರೆ ಅವರಿಗೆ ಕೇಂದ್ರದಲ್ಲಿ 1996 ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು ಪಾರ್ಲಿಮೆಂಟಿಗೆ ನಿಲ್ಲಿಸಿ ನಾವು ಅವ್ರನ್ನ ಕೇಂದ್ರಕ್ಕೆ ಹೋಗಿ ಅಂತೇಳಿ ಪಾರ್ಲಿಮೆಂಟ್ ಮೆಂಬರ್ ಆದರು ದೇವೇಗೌಡರು ಅವರಿಗೆ ಸ್ಟೇಟ್ ಮಿನಿಸ್ಟರ್ ಮಾಡಿದ್ರು ಅಲ್ಲಿ ರಾಜೀನಾಮೆ ಕೊಟ್ಬಿಟ್ರು ಅದನ್ನೇ ಗೊತ್ತಾದ ಮೇಲೆ ಸ್ವೇರಿಂಗ್ ಆನಿಗೆ ಅಲ್ಲೇ ಬರ್ಕೊಟ್ರು ನನಗೆ ಸ್ಟೇಟ್ ಮಿನಿಸ್ಟರ್ ಬೇಡಪ್ಪ ನೀವು ಯಾರಿಗಾರ ಮಾಡ್ತೀರಿ ಅಂತ ಕೊಟ್ಬಿಟ್ರು ಆಮೇಲೆ ಜಾಲಪ್ಪನವ್ರಿಗೆಲ್ಲ ಒಪ್ಪಿಸಿ ಮತ್ತೆ ಕ್ಯಾಬಿನೆಟ್ ಕೊಟ್ಟ ಮೇಲೆ ಮಂತ್ರಿ ಆದರು ಟೆಕ್ಸ್ಟೈಲ್ ಮಂತ್ರಿ ಆಗಿದ್ದರು ಅವರು ನಾವೆಲ್ಲ ಜಾಲಪ್ಪನವ್ರಿಗೆ ಒಪ್ಪಿಸ್ತಾರೆ ರಾಜೀನಾಮೆ ಕೊಟ್ಬಿಟ್ಟಿದ್ರಲ್ಲ ಇಲ್ಲ ಇಲ್ಲ ಒಪ್ಪಿಕೊಳ್ಳಿ ಕ್ಯಾಬಿನೆಟ್ ಮಂತ್ರಿ ಆಗಿ ಅಂತೇಳಿ ಒಪ್ಪಿಸಿ ಸೊ ಭಾಳ ಸ್ವಾಭಿಮಾನಿ ಇದ್ದರು ಅಪರೂಪ ಅಂತೇವರು ರಾಜಕಾರಣದಲ್ಲಿ ಸ್ವಾಭಿಮಾನದಿಂದ ಪ್ರಾಮಾಣಿಕತೆಯಿಂದ ಇರ್ತಕ್ಕಂಥ ರಾಜಕಾರಣಿಗಳು ಭಾಳ ಅಪರೂಪ ಆ ಅಪರೂಪದ ರಾಜಕಾರಣಿಗಳ ಸಾಲಿನಲ್ಲಿ ಜಾಲಪ್ಪನವ್ರು ನಿಲ್ತಾರೆ ಥ್ಯಾಂಕ್ ಯು ನನಗೆಲ್ಲ ಎಲೆಕ್ಷನ್ಗೆ ಸಹಾಯ ಮಾಡ್ತಿದ್ರು ನಾಟ್ ಓನ್ಲಿ ಮಂತ್ರಿ ಆಗಕ್ಕೆ ಸಹಾಯ ಮಾಡೋದಲ್ಲ ಮುಖ್ಯಮಂತ್ರಿ ಆಗಿ ಸಹಾಯ ಮಾಡೋದಲ್ಲ ಎಲೆಕ್ಷನ್ಗೂ ಸಹಾಯ ಮಾಡ್ತಿದ್ರು ನಾನು ಒಂದು ದಿವಸ ನಮ್ಮ ಮನೆಯಲ್ಲಿದ್ದರು ನಮ್ಮ ತಂದೆಯವರು ಸಿದ್ದರಾಮಯ್ಯನ ಕರ್ಕೊಂಡೋಗಿ ಎಲ್ ಎಚ್ ಬಿಟ್ಟು ಬಾ ಅಂದರು ನಾನು ಟಾಟಾ ಮೊಬೈಲ್ ಓಡಿಸ್ತಿದ್ದೆ ನನ್ನ ಸ್ವಂತ ಗಾಡಿ ಕೂರಿಸ್ಕೊಂಡೆ ಕೇಳಿದೆ ಪ್ರಶ್ನೆ ಏನು ಸರ್ ನೀವು MLA ಇದ್ದೀರಾ ಒಂದು ವೆಹಿಕಲ್ ಮಾಡ್ಕೊಂಡಿಲ್ವಲ್ಲ ನೀವು ಹಿಂಗೆ ಓಡಾಡೋದು ಹೆಂಗೆ ಅಂದರೆ ಇಲ್ಲ ನರಸಿಂಹಸ್ವಾಮಿ ನಾನು ಯಾವುದೇ ಕಾರಣಕ್ಕೆ ನಾನು ಹೇಳಿದೆ ಹೀಗೆ ಇದ್ರೆ ಆಗೋದಿಲ್ಲ ಯಾವತ್ತಾದ್ರೂ ಒಂದು ದಿವಸ ನೀವು ಮುಖ್ಯಮಂತ್ರಿ ಇನ್ನೊಂದು ಜಾಲಪ್ಪನವರು ಮಕ್ಕಳಿಗೆ ಅವ್ರು ಬದುಕಿರೋವರೆಗೂ ಯಾವುದೇ ಒಂದು ಮಿನಿಟ್ ಹೌದು ಅದು ಮಾತ್ರ ನಮ್ಮನ್ನ ಕುಟುಂಬದವರನ್ನು ಮಾತ್ರ ಯಾವುದೋ ಅವರ ಅಡ್ಮಿನಿಸ್ಟ್ರೇಷನ್ಗೆ ಸೇರಿಸ್ತಿರ್ಲಿಲ್ಲ ಹತ್ತಿರಕ್ಕೆ ಸೇರಿಸಿಲ್ಲ ಗಂಡು ಮಕ್ಕಳಿರಲಿ ಹೆಣ್ಣು ಮಕ್ಕಳಿರಲಿ ಯಾರನ್ನೂ ಕೂಡ ಊಟ ಮಾಡ್ಕೊಂಡು ಹೋಗಿ ಅಷ್ಟೇ ಬಟ್ ರಾಜಕಾರಣಕ್ಕೆ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧ ಇಲ್ಲ